ಶೀಘ್ರದಲ್ಲೇ ಮುದ್ದೇಬಿಹಾಳ ಹಾಗೂ ಬಸವನ ಬಾಗೇವಾಡಿಯಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಜಿಲ್ಲಾ ಉಸ್ತುವಾರಿ ಸಚಿವೆ ಶ್ರೀಮತಿ ಶಶಿಕಲಾ ಜುಲ್ಲೆ ಹೌದು ಮೇ 7 ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಾ ಆಸ್ಪತ್ರೆ ಹಾಗೂ ಬಸವನ ಬಾಗೇವಾಡಿ ತಾಲೂಕಾ ಆಸ್ಪತ್ರೆ ಆವರಣದಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣಕ್ಕೆ ಸರ್ಕಾರ ಅನುಮತಿ ನೀಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಈಗಾಗಲೇ ಆಕ್ಸಿಜನ್ ಪ್ಲಾಂಟ್ ನಿರ್ಮಿಸುವ ಕುರಿತಂತೆ ಆರೋಗ್ಯ ಸಚಿವರ ಜೊತೆಗೆ ಮಾತನಾಡಿದ್ದು ಸರ್ಕಾರದಿಂದ ಪ್ಲಾಂಟ್ ನಿರ್ಮಿಸಲು ಅನುಮತಿ ನೀಡಿದ್ದಾರೆ ಶೀಘ್ರದಲ್ಲಿಯೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಈ ಮೂಲಕ ಜಿಲ್ಲಾ ಆಸ್ಪತ್ರೆಗಳ ಮೇಲಿನ ಹೊರೆ ಕಡಿಮೆ ಆಗಲಿದೆ ಎಂದು ತಿಳಿಸಿದರು ಬೆಳಗ್ಗೆ ಮುದ್ದೆ ಬೆಹಳನ್ನ ಮುಗಿಸ್ಕೊಂಡು ಇವತ್ತು ಕಾಳಿಕೋಟೆಗೆ ಮಧ್ಯಾಹ್ನ ಇಳಿದುಕೊಂಡಾಗ ಸುಮಾರು ತಾಲೂಕು ಆಸ್ಪತ್ರೆಯಲ್ಲಿ ಮುದ್ದೆ ಬೆಹಳದಲ್ಲಿ ಪೇಷಂಟ್ಗಳನ್ನ ಅಡ್ಮಿಷನ್ ಮಾಡುವಂತ ಪ್ರಕ್ರಿಯೆ ನಡೆದಿದೆ ಇವತ್ತು ಇಲ್ಲಿ ಕಾಳಿಕೋಟೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಸಿಎಚ್ಸಿ ಹಾಸ್ಪಿಟಲ್ ಇದೆ ಅದರಲ್ಲಿ ಸುಮಾರು 30 ಬೆಡ್ಗಳಿದ್ದಾವೆ ಈಗ ನಾವು ಮುದ್ದೆ ಬಿಹಾರ ಪರಿಸ್ಥಿತಿಯನ್ನು ನೋಡಿದಾಗ 28 ಬೆಡ್ಗಳಿದ್ದಾವೆ 28 ಕೂಡ ಪೇಷಂಟ್ಗಳಿಂದ ಭರ್ತಿಯಾಗಿದ್ದಾವೆ ಈಗ ಮತ್ತೆ ಪೇಷಂಟ್ ಜಾಸ್ತಿ ಆದರೆ ಏನು ಮಾಡಬೇಕು ಅನ್ನುವಂಥ ಯೋಚನೆಯನ್ನ ಬಂದಾಗ ನಾವು ಇವತ್ತು ಸಭೆಯ ಮುಖಾಂತರ ನಮ್ಮ ಟಾಸ್ಕ್ ಫೋರ್ಸ್ ಅಧ್ಯಕ್ಷರಾದಂಥ ತಹಸೀಲ್ದಾರ್ ಇರ್ಬೋದು ಎಸಿ ಆಗಿರ್ಬೋದು ಇನ್ನುಳಿದಂಥ ನನ್ನ ಅಧಿಕಾರಿಗಳು ಇವತ್ತು ಸಿಎಚ್ಸಿ ಸೆಂಟ್ರನ್ನು ಅದಕ್ಕೆ ಮಹತ್ವವನ್ನು ಕೊಟ್ಟು ಇವತ್ತು 30 ಬೆಡ್ಗಳ ಒಂದು ಸಿಎಚ್ಸಿ ಸೆಂಟರ್ ವ್ಯವಸ್ಥಿತವಾಗಿ ಇದೆ ಆದರೆ ಅಲ್ಲಿ ಈಗಲೇ ನಾವು ಕೋವಿಡ್ ಕೇರ್ ಸೆಂಟರ್ ಕೋವಿಡ್ ಸೆಂಟರ್ ಅನ್ನು ಪ್ರಾರಂಭ ಮಾಡಬೇಕು ಅಂದರೆ ಆಕ್ಸಿಜನ್ ಪೈಪ್ಲೈನ್ 30 ಬೆಡ್ಗೆ ಇದೆ ಈಗ ಆದರೆ ಟ್ಯಾಂಕ್ನಿಂದ ಆ ಪೈಪ್ಲೈನ್ಗೆ ಸಪ್ಲೈ ಆಗಬೇಕಾದಂಥ ಒಂದು ಪೈಪ್ಲೈನ್ ಇನ್ನೂ ಕೂಡ ಆಗಿಲ್ಲ ಅದು ಇವತ್ತು ಡಿ ಎಚ್ ಓ ಮತ್ತು ಸಿ ಎಚ್ ಓ ನಾನು ಗಮನಕ್ಕೆ ತಂದಾಗ ಅದನ್ನು ನಾನು ಆ ಇಂಜಿನಿಯರ್ಗೆ ಸಂಬಂಧಪಟ್ಟ ಇಂಜಿನಿಯರ್ಗೆ ಡಿ ಸಿ ಅವ್ರ ಜೊತೆ ಮಾತಾಡಿ ಆದಷ್ಟು ಬೇಗ ಆ ವ್ಯವಸ್ಥೆಯನ್ನು ಮಾಡುವಂಥ ಕ್ರಮವನ್ನು ವಹಿಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಆ 30 ಬೆಡ್ಗಳಲ್ಲಿ ಸುಮಾರು 10 ಬೆಡ್ಗಳನ್ನು ಮಾತ್ರ ನಾವು ಟೆಂಪ್ರರಿಯಾಗಿ ನಾವು ಅದನ್ನು ಸ್ಟಾರ್ಟ್ ಮಾಡಿದರೆ ಆ ನಂತರ ಮತ್ತೆ ಬೇಡಿಕೆ ಬಂದರೆ ನಾವು ಮತ್ತೆ ಮುಂದುವರಿಸಬೇಕು ಅನ್ನುವಂಥದ್ದು ಒಂದು ಈ ಒಂದು ತಾಲೂಕಿನಲ್ಲಿ 4 ಪಿ ಎಚ್ ಸಿ ಸೆಂಟರ್ಗಳಿದ್ದಾವೆ ಆ 4 ಪಿ ಎಚ್ ಸಿ ಸೆಂಟರ್ಗಳಲ್ಲೂ ಕೂಡ ನಾನ್ ಕೋವಿಡ್ ಪೇಷಂಟ್ಗಳಿಗೆ ಅಂದರೆ ನಾವು ಈ ಸಿ ಎಚ್ ಸಿಯನ್ನು ಪಾಸಿಟಿವ್ ಪೇಷಂಟ್ಗಳಿಗೆ ರಿಸರ್ವ್ ಇಟ್ಟಾಗ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ನಾನ್ ಪಾಸಿಟಿವ್ ಕೇಸ್ಗಳಿಗೆ ನಾವು ಅಲ್ಲಿ ಅಟೆಂಡ್ ಮಾಡೋದು ಯಾಕಂದರೆ ಡೆಲಿವರಿ ಕೇಸ್ ಇರ್ತದೆ ಇನ್ನೊಂದು ಕೇಸ್ ಇರ್ತದೆ ಮತ್ತೊಂದು ಕೇಸ್ ಇರ್ತದೆ ಹಾಗಾಗಿ ಪಿ ಎಸ್ ಸಿಗಳಿಗೆ ನಾನ್ ಕೋವಿಡ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ಇಲ್ಲೂ ಕೂಡ ಒಂದು ಕಡೆ ನಾವು ಕೋವಿಡ್ ಸ್ಟಾರ್ಟ್ ಮಾಡಿದರೆ ಅದನ್ನು ಮತ್ತೆ ಪ್ರೋಟೋಕಾಲ್ ಪ್ರಕಾರ ಡಿವೈಡ್ ಮಾಡಿ ನಾನ್ ಕೋವಿಡ್ ಕೂಡ ಇಲ್ಲಿ ನಾವು ನಡೆಸುವಂಥ ಪರಿಸ್ಥಿತಿ ಕೂಡ ಇದೆ ಹೀಗಾಗಿ ಇಲ್ಲಿ ನಮ್ಮ ಈ ಕಾಳಿಕೋಟೆ ತಾಲೂಕಿನಲ್ಲಿ ಸುಮಾರು 26,945 ಸ್ಯಾಂಪಲ್ಗಳನ್ನು ಟೆಸ್ಟ್ ಮಾಡಲಾಗಿದೆ 25,945 ಅದರಲ್ಲಿ ಸುಮಾರು ಪಾಸಿಟಿವ್ ಕೇಸ್ಗಳು ಬಂದಿರೋದು 1,013 ಈಗಾಗಲೇ ಡಿಸ್ಚಾರ್ಜ್ ಆಗಿರೋದನ್ನು ನೋಡಿದಾಗ ಸುಮಾರು 979 ಡಿಸ್ಚಾರ್ಜ್ ಕೂಡ ಆಗಿದೆ ಈಗ ಸುಮಾರು ಸದ್ಯ 34 ಪಾಸಿಟಿವ್ ಕೇಸ್ ಉಳ್ಳಂಥ ವ್ಯಕ್ತಿಗಳಿದ್ದಾರೆ ಆದರೆ ಅವರು ಯಾವುದೇ ರೀತಿ ಸಿಂಪ್ಟಮ್ಸ್ ಇಲ್ಲ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಲ್ಲ ಅವರು ಹೋಮ್ ಐಸೋಲೇಷನ್ನಲ್ಲಿ ಮತ್ತು ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಯ ಟಾಸ್ಕ್ ಫೋರ್ಸ್ ವತಿಯಿಂದ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಂದ ಅವರ ಮೇಲೆ ಗಮನ ಇಟ್ಟು ಅವರ ಆರೋಗ್ಯದ ಕಾಳಜಿ ಜೊತೆಗೆ ಅವರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅದು ಸಲಹೆ ಸೂಚನೆಗಳು ಈಗಾಗಲೇ ನಡೀತಾ ಇದೆ ಹೋಮ್ ಐಸೋಲೇಷನ್ನಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ ಆ ರೀತಿಯಾಗಿ 2 ಆಂಬ್ಯುಲೆನ್ಸ್ಗಳನ್ನು ಇವತ್ತು ಉಪಯೋಗ ಮಾಡ್ತಾ ಇದ್ದೀವಿ ಕೋವಿಡ್ಗೋಸ್ಕರ ಆ 2 ಆಂಬ್ಯುಲೆನ್ಸ್ಗಳು ಕೋವಿಡ್ ಪೇಷಂಟ್ಗಳನ್ನು ಒಯ್ಯೋದು ತರೋದ್ರಲ್ಲಿ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಇರ್ತಕ್ಕಂಥ ನಮ್ಮ ಚೀಫ್ ಆಫೀಸರ್ ಅವರು ಕೂಡ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೀವಿ ಕಾಳಿಕೋಟೆ ನಗರದಲ್ಲೂ ಕೂಡ ಪ್ರತಿಯೊಂದು ವಾರ್ಡ್ ವೈಸ್ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು ಮತ್ತು ಸ್ಯಾನಿಟೈಸೇಷನ್ ಬಗ್ಗೆ ಗಮನ ಕೊಡಬೇಕು ಮತ್ತು ಬೆಳಿಗ್ಗೆ 6 ರಿಂದ 12 ಗಂಟೆಯವರೆಗೆ ಏನು ಮಾರ್ಕೆಟ್ ಓಪನ್ ಇರ್ತದೋ ಆ ಮಾರ್ಕೆಟ್ ಓಪನ್ ಇರಬೇಕಾದ್ರೆ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕು ಮತ್ತು ನನಗೆ ಇನ್ನೊಂದು ಅಂತಂದರೆ ಶಟರ್ ಹಾಕುವ ಮುಚ್ಚಿಬಿಟ್ಟು ಒಳಗಡೆ ವ್ಯವಹಾರ ಮಾಡ್ತಾ ಇರುವಂಥವರಿಗೂ ಕೂಡ ಯಾಕಂದರೆ ಒಳಗಡೆ 16 ಜನ ಹೋಗಿ
ಅವರು ಶಟರ್ ಕ್ಲೋಸ್ ಮಾಡುವಂತದ್ದು ಇದೆಲ್ಲ ಆಗಬಾರದು ಅದಕ್ಕೂ ಕೂಡ ಕ್ರಮ ತಗೋಬೇಕು ಅಂತ ಹೇಳಿ ಅವರಿಗೆ ಕಟ್ಟುನಿಟ್ಟಾಗಿ ಇವತ್ತು ಹೇಳಲಾಗಿದೆ ತಾಲೂಕಾ ಪಂಚಾಯಿತಿಯ ಇವ ಅವರನ್ನು ಕೂಡ ಇವತ್ತು ಕರೆಸಿ ಪಂಚಾಯಿತಿ ಮಟ್ಟದಲ್ಲಿ ಪಿಡಿಒಗಳು ಏನು ಮಾಡ್ತಾ ಇದ್ದಾರೆ ಪಂಚಾಯಿತಿ ಟಾಸ್ಕ್ ಫೋರ್ಸ್ ಸಮಿತಿ ವತಿಯಿಂದ ಏನೇನು ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅಲ್ಲಿ ಸ್ಯಾನಿಟೈಸೇಷನ್ ಇರಬಹುದು ಪಾಸಿಟಿವ್ ಐಸೋಲೇಷನ್ ನಲ್ಲಿ ಇರತಕ್ಕಂತವರಿಗೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಂದ ಮನೆ ಮನೆಗೆ ಭೇಟಿ ಇರಬಹುದು ಮತ್ತೆ ಪೊಲೀಸ್ ಇಲಾಖೆಯಿಂದ ಆ ಊರಿಗೆ ನೇಮಕಗೊಂಡಂತ ಒಂದು ಬೀಟ್ಗಳ ಏನು ಬೀಟ್ ಇರ್ತಾರೋ ಅವ್ರ ಕಡೆಯಿಂದ ಅವೇರ್ನೆಸ್ ಮೂಡಿಸುವಂತದ್ದು ಅನೌನ್ಸ್ಮೆಂಟ್ ಗುಂಪು ಕೂಡಿ ಕೂಡಬಾರದು ಅಂತಕ್ಕಂಥದ್ದನ್ನು ಅವರಿಗೆ ಅವೇರ್ನೆಸ್ ಮಾಡುವಂಥದ್ದು ನೀರಿನ ವ್ಯವಸ್ಥೆ ಎಲ್ಲೂ ಕೂಡ ಹಾಳಾಗದಂತೆ ನೋಡ್ಕೋಬೇಕು ಅನ್ನುವಂಥದ್ದು ಇದನ್ನೆಲ್ಲರೂ ಕೂಡ ಅವರಿಗೆ ನಾವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀವಿ ಒಂದು ವೇಳೆ ಪಿಡಿಒಗಳು ಎರಡು ಮೂರು ಪಂಚಾಯಿತಿಗೆ ಇನ್ಚಾರ್ಜ್ ಇದ್ರೆ ಅವರಿಗೆ ಅಲ್ಲಿ ಎಲ್ಲ ಕಡೆನೂ ಗಮನ ಕೊಡೋದಕ್ಕೆ ಆಗಂಗಿಲ್ಲ ಅಂತೇಳಿ ಕೋವಿಡ್ ಸಲುವಾಗಿ ಮಾತ್ರ ಒಂದು ಕಡೆಯಲ್ಲಿ ಪಿಡಿಒ ರೆಗ್ಯುಲರ್ ಇರ್ತಾರೆ ಅಲ್ಲಿ ಮತ್ತು ಇನ್ನೊಂದು ಇನ್ಚಾರ್ಜ್ ಇದ್ದಲ್ಲಿ ಅಲ್ಲಿ ಸೆಕ್ರೆಟರಿಗೂ ಕೂಡ ಒಂದು ಜವಾಬ್ದಾರಿ ಕೊಡಬೇಕು ಮತ್ತೆ ಅದು ರಿಪೋರ್ಟ್ ಪಿಡಿಒಗಳು ಕೂಡ ತಗೋಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಅದು ಕೂಡ ಮಾಡುವಂಥದ್ದನ್ನು ಮಾಡಿದ್ದೀವಿ ಅದರ ಜೊತೆಗೆ ಪೊಲೀಸ್ ಇಲಾಖೆಯವರು ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ಈ ಜನರ ಜೊತೆಗೆ ಆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳಿರ್ಬೋದು ಮತ್ತು ಅವರಿಗೆ ತಿಳುವಳಿಕೆ ಹೇಳುವಂಥದ್ದು ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಮಾಸ್ಕ್ ಧರಿಸದೇ ಇರತಕ್ಕಂಥವ್ರಿಗೆ ದಂಡ ಹಾಕುವಂಥದ್ದು ಯಾರು ವಿನಾಕಾರಣವಾಗಿ ಓಡಾಡ್ತಾ ಇರ್ತಾರೆ ಅವರ ವೆಹಿಕಲ್ಗಳನ್ನು ಸೀಸ್ ಮಾಡ್ತಕ್ಕಂಥದ್ದು ಮತ್ತು ಒಂದು ಇನ್ನೂ ಹೇಳಿದ್ದೇನೆ ಬೆಳಿಗ್ಗೆ ಹಳ್ಳಿಯಿಂದ ಏನು ಜನ ಬಂದು ಮಾರಾಟ ಬುಟ್ಟಿಗಳಲ್ಲಿ ಮಾರಾಟ ಮಾಡೋದಕ್ಕೆ ಬರ್ತಾರೆ ಅವ್ರನ್ನೂ ಕೂಡ ವ್ಯವಸ್ಥಿತವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥ ಕ್ರಮ ವಹಿಸಬೇಕು ಮತ್ತೆ ನಮ್ಮ ಈ ರೀತಿಯಾಗಿ ಅವ್ರಿಗೂ ಕೂಡ ಒಳ್ಳೆ ರೀತಿಯಿಂದ ಒಂದು ಸಹಕಾರವನ್ನ ಜನ ಕೂಡ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಮುಖಾಂತರ ಜನರಲ್ಲೂ ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೆ ಯಾಕಂದ್ರೆ ಎಲ್ಲ ಕೂಡ ಸರ್ಕಾರನೇ ಮಾಡಬೇಕು ಸರ್ಕಾರದಿಂದಾನೇ ಆಗ್ಬೇಕು ಅನ್ನೋದಕ್ಕಿಂತಲೂ ಕೂಡ ಸರ್ಕಾರದ ಜೊತೆಗೆ ಜನ ಕೈ ಜೋಡಿಸಿದಾಗ ಬಹಳಷ್ಟು ಶೀಘ್ರಗತಿಯಲ್ಲಿ ನಾವು ಈ ಕೋವಿಡ್-19 ಎರಡನೇ ಅಲೆಯಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವು ಕೂಡ ಸ್ವಯಂ ಪ್ರೇರಿತರಾಗಿ ಮಾಸ್ಕ್ ಧರಿಸೋದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡುವಂಥದ್ದು ಮತ್ತು ಸ್ವಚ್ಛತೆಯಿಂದ ಕೂಡಿರುವಂಥದ್ದು ಇದು ಮೂರು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ವಿನಾಕಾರಣವಾಗಿ ಯಾರು ಕೂಡ ಹೊರಗಡೆ ಸುತ್ತಾಡಬೇಡ್ರಿ ನಾನು ಎಷ್ಟೋ ಕಡೆಗಳಲ್ಲಿ ಹೋದಾಗ ಒಂದು ಟ್ರಿಪಲ್ ಸೀಟ್ ಹೋಗ್ತಿರ್ತಾರೆ ಯಾಕ್ರಿ ಹೊರಗೆ ಹೋಗ್ತಿದ್ದೀರಿ ಅಂದ್ರೆ ಲಾಕ್ಡೌನ್ ಹೆಂಗೈತಿ ಅಂತ ನೋಡಕ್ ಹೋಗ್ತೀವಿ ಅನ್ನುವಂತ ಜನ ಕೂಡ ಇವತ್ತು ನಾವು ನೋಡ್ತೀವಿ ಅದಕ್ಕೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಜನರಿಗೂ ಕೂಡ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀವು ನಮ್ಮ ಸರ್ಕಾರಕ್ಕೆ ಕೈ ಜೋಡಿಸಿ ಸಹಕಾರ ಕೊಡಬೇಕು ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ಲಿ ಇರ್ತಕ್ಕಂಥ ಅಧ್ಯಕ್ಷರುಗಳು ಪುರಸಭೆಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಅನೇಕ ವ್ಯಕ್ತಿಗಳು ಕೂಡ ಈ ಕೋವಿಡ್ ಬಗ್ಗೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮುಂದಿನ ತಯಾರಿಗೋಸ್ಕರ ಮತ್ತು ಯಾವುದೇ ರೀತಿ ಭಾಗದ ತಾಲೂಕಿನ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಖುದ್ದಾಗಿ ಬಂದು ಇಲ್ಲಿ ಪರಿಶೀಲನೆ ಮಾಡಿ ಸಿ ಎಸ್ ಸಿ ಸೆಂಟರ್ ಅನ್ನು ಬಲಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಲಾಗ್ತದೆ.